ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಹದಿಮೂರು ಸಂಖ್ಯೆ ಹದಿನಾರು ಯಹುವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ಸೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಎರಡು ಪೂರ್ವಕಲರು ತಾಂತ್ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಚನ ಯಾವುದೇ ವಿಷಯವಾದರೂ ಅದನ್ನು ತಿಳಿದುಕೊಳ್ಳುವ ದೇವರ ಶಕ್ತಿಯ ಪ್ರಭಾವಕ್ಕೆ ಈ ಕಣ್ಣುಗಳು ಉಲ್ಲೇಖಿಸಲ್ಪಟ್ಟಿವೆ ನಮ್ಮ ಯಾವುದೇ ವಿಷಯಗಳಿಗಿಂತಲೂ ದೇವರಲ್ಲಿ ಅತಿ ಶ್ರೇಷ್ಠವಾದ ವಿಷಯಗಳಿವೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ದೇವದೂತರು ದೇವರ ಉಪಚಾರಕರಾಗಿದ್ದಾರೆ ಮತ್ತು ಅವರಿಗೆ ದೇವರ ಜನರ ಮೇಲೆ ಅಧಿಕಾರವಿದೆ ಎಂದು ದೇವರು ನಮಗೆ ಹೇಳುತ್ತಾರೆ ಆದರೆ ದೇವದೂತರುಗಳಿಗೆ ಜಗತ್ತಿನ ಚರಿತ್ರೆಯಲ್ಲಿಯೇ ಹಿಂದಿದ್ದ ದೇವ ಜನರೆಲ್ಲರಿಗಿಂತ ಹೆಚ್ಚಾಗಿ ಶುಭ ಸಂದೇಶ ಸಭೆಯ ನಮ್ಮ ಮೇಲೆ ಅತಿ ಹೆಚ್ಚಾದ ಅಧಿಕಾರವಿದೆ ದೇವರು ಆತ್ಮಿಕ ಇಸ್ರೇಲರಲ್ಲಿ ಅತಿ ವಿಶೇಷವಾಗಿ ಆಸಕ್ತಿ ಉಳ್ಳವರಾಗಿದ್ದಾರೆ ಆದ್ದರಿಂದ ಈ ದೇವದೂತರು ಈ ಮೇಲಿನ ದೈವಾನುಗ್ರಹವನ್ನು ಅಥವಾ ಬೇರೆ ದೈವಾನುಗ್ರಹವನ್ನು ನಮ್ಮಲ್ಲಿ ಉಂಟು ಮಾಡುವುದಕ್ಕಾಗಿ ನಮ್ಮ ಬಗ್ಗೆ ಗಂಭೀರ ಲಕ್ಷ್ಯ ಕೊಡುತ್ತಾರೆ ನಮ್ಮ ಕಾರ್ಯಗಳ ಮೇಲೆ ನಿಗಾ ಇಡುತ್ತಾರೆ ಮತ್ತು ನಮ್ಮ ಕೆಲಸಗಳ ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ನಮಗೆ ದೇವರ ಚಿತ್ತಾನುಸಾರವಾಗಿ ಆತನ ಸಂಪರ್ಕ ವಾಹಕರು ಅಥವಾ ವಾಹಿನಿಯೂ ಆಗಿದ್ದಾರೆ ಆಮೇನು